ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನನಗೆ ಯಾರು ಫೋನ್ ಮಾಡ್ತಾರೆ, ನಾನು ಯಾರ ಹತ್ರ ಮಾತಾಡ್ತೀನಿ ಎಲ್ಲ ಡೀಟೇಲ್ಸ್ ನಿನಗೆ ಹೇಳ್ಬೇಕಾ? ಇತ್ತೀಚೆಗೆ ಮನೆ ವಾತಾವರಣ ಯಾಕೋ ನಾರ್ಮಲ್ ಆಗಿಲ್ಲ. ಮನೇಲೆ ಇದ್ದು ಮನೆ ಮುರಿತಾರಲ್ಲ, ಅವರಿಂದ ಹುಷಾರಾಗಿರ್ಬೇಕು ಹೇಳಿರತ್ತೆ. ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ನಾನು ಮನೆ ಮುರಿತಾ ಇದ್ದೀನಿ ಅಂತನ? ಅಯ್ಯೋ, ನಾನೆಲ್ಲ ಹಾಗೆ ಹೇಳಿರತ್ತೆ? ಎಲ್ಲ ಅವ್ರವ್ರ ಭಾವಕ್ಕೆ ಭಕ್ತಿಗೆ. ನೋಡು, ನನಗ್ ಸುಮ್ಮನೆ ಸುತ್ತಿ ಬಳಸಿ ಹೇಳ್ಬೇಡ. ಏನಾದ್ರೂ ಇದ್ರೆ ನೇರವಾಗಿ ಮಾತಾಡು. ನನ್ ಮಾತಿನ ಅರ್ಥ ಇಷ್ಟೇ ಇರ್ತೆ. ಕುಂಬಳಕಾಯಿ ಕಳ್ಳ ಅಂದ್ರೆ ಯಾಕೆ ಹೆಗ್ಲು ಮುಟ್ಕೊಂಡು ನೋಡ್ಕೋತಿದ್ದೀರಾ? ನಾನ್ ಹೇಳಿದ್ನ ನೀವೇ ಮನೆ ಮುರಿತಿದ್ದೀರಾ ಅಂತ. ನಾನೇನೋ ಜನರಲ್ ಆಗಿ ಹೇಳಿದೆ ಅಷ್ಟೇ, ಅದಕ್ಕೆ ನೀವೇ ತಪ್ಪು ಮಾಡಿದೀರ ಅನ್ನೋ ತರ ಫೀಲ್ ಮಾಡ್ಕೋತಿದ್ದೀರಾ? ಅಥವಾ ನೀವೇ ನಿಜವಾಗ್ಲೂ ಈ ಮನೆಗೆ ಕೇಳ ಬಯಸ್ತಿದ್ದೀರಾ? ಹೇಗೆ? ಬಂದಾಗೆಲ್ಲ ಮಾತಾಡ್ಬೇಡ ಅಮೂಲ್ಯ. ನೀನ್ ಮಾತಾಡ್ತಿರೋದಕ್ಕೆ ಏನಾದ್ರೂ ಲಾಜಿಕ್ ಇದೆಯಾ ಅಥವಾ ಪ್ರೂಫ್ ಇದೆಯಾ? ಲಾಜಿಕ್ ಇಲ್ಲ ಅಲ್ವಾ ಅತ್ತೆ? ಸರಿ, ಓಕೆ, ನಾನೊಂದು ಪ್ರಶ್ನೆ ಕೇಳ್ತೇನೆ, ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ಬೇಕು. ನಿನ್ನ ಪ್ರಶ್ನೆಗೆಲ್ಲ ಉತ್ತರ ಕೊಡೋ ಅವಶ್ಯಕತೆ ನನಗಿಲ್ಲ. ಇದೆ ಅತ್ತೆ, ಖಂಡಿತ ಇದೆ. ಅದೇನೋ ಹೇಳ್ತಾರಲ್ಲ, ಅತ್ತೆಗೊಂದ್ ಕಾಲ ಸೊಸೆಗೊಂದ್ ಕಾಲ ಅಂತ. ಇವತ್ತು ಈ ಸೊಸೆ ಕಾಲ. ಹೇಳಿ ಅತ್ತೆ, ನೀವು ಆ ಅಗ್ನಿನ ಮೀಟ್ ಮಾಡೋದಕ್ಕೆ ಯಾಕೆ ಹೋಗಿದ್ರಿ? ನಿನ್ನೆ ಕೇಳ್ತಿರೋದತ್ತೆ ಹೇಳಿ. ಯಾಕೆ ಅಂದ್ರೆ ಅವತ್ತು ನಾನು ವೇದಾಂತ ಹತ್ರ ಹೇಳಿದೀನಿ. ನನಗೂ ವಾಯ್ಸ್ ರೇಸ್ ಮಾಡಿ ಮಾತಾಡಕ್ ಬರುತ್ತೆ ಅತ್ತೆ. ನೀವ್ ಹೀಗೆ ಇದ್ರೆ ಸದ್ಯದ್ರಲ್ಲೆ ವೇದಾಂತ ನಂಬಿಕೆನು ಕಳ್ಕೊತೀರ. ಹೊತ್ತು ಮೀರಿ ಮಾತಾಡ್ತಾ ಇದೀಯ ಅಮೂಲ್ಯ. ವೇದಾಂತ್ ಯಾರನ್ನ ನಂಬ್ತಾನೆ ಅಂತ ನಾನು ನಿನಗೆ ಪ್ರೂವ್ ಮಾಡ್ಬೇಕಾಗಿಲ್ಲ. ವೇದಾಂತ್ ನಿಮ್ಮನ್ನ ನಂಬಿರ್ಬೋದು, ನಿಮ್ಮನೆ ಅಮ್ಮ ಅಂತ ಅನ್ಕೊಂಡಿರ್ಬೋದು. ಯಾವಾಗ ನಿಮ್ ಬಂಡವಾಳ ಗೊತ್ತಾಗುತ್ತೋ ನಿಮ್ಮನ್ನ ಮನೆಯಿಂದ ಅವನೇ ಆಚೆ ಆಗ್ತಾನೆ, ನೆನ್ಪಿಟ್ಕೊಳ್ಳಿ. ಮತ್ತೆ ನೀವ್ ಎಲ್ಲಿವರೆಗೂ ನೋಡಿರೋ ಕಥೆನೆ ಬೇರೆ, ಇನ್ ಮುಂದೆ ನೀವು ನೋಡೋ ಕಥೆನೇ ಬೇರೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.